ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಜಾ ಜ್ಯೋತಿಷಿ. ನನ್ನ ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ, ಶ್ರೀ ಡಾಕ್ಟರ್ ಬದ್ರಿನಾಥ್ ಗುರೂಜಿ, ಶ್ರೀ ಡಾಕ್ಟರ್ ಸುಧೀಂದ್ರ ಗುರೂಜಿ ಅವರಿಗೆ ನನ್ನ ನಮಸ್ಕಾರಗಳು. ನನ್ನ ಇಷ್ಟ ದೇವರಿಗೆ ನಮೋ ನಮಃ. ಹಸ್ತ ಸಾಮುದ್ರಿಕ ಶಾಸ್ತ್ರ 5ನೇ ಭಾಗ ಇವತ್ತು. ಅದರಲ್ಲಿ ಹಸ್ತದಲ್ಲಿ ಪರ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಹಸ್ತದಲ್ಲಿ ಪರ್ವಗಳು. ಭಾರತೀಯ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಪರ್ವಗಳನ್ನು ಸ್ಥಾನಗಳೆಂತಲೂ ಕರೆಯುತ್ತಾರೆ. ಗುರುಪರ್ವವನ್ನು ಪಿತೃಸ್ಥಾನವೆಂದು, ಶನಿಪರ್ವವನ್ನು ಮಾತೃಸ್ಥಾನವೆಂದು, ಸೂರ್ಯಪರ್ವವನ್ನು ವಿದ್ಯಾಸ್ಥಾನವೆಂದು, ಬುಧ ಪರ್ವವನ್ನು ಜಯಸ್ಥಾನವೆಂದು, ಶುಕ್ರಪರ್ವವನ್ನು ಭಾತೃ ಭಗಿನಿ ಸ್ಥಾನವೆಂದು, ಕುಜ ಪರ್ವವನ್ನು ಶತ್ರುಸ್ಥಾನವೆಂದು, ಚಂದ್ರಪರ್ವವನ್ನು ಧರ್ಮಸ್ಥಾನವೆಂದು ಕರೆಯುತ್ತಾರೆ. ಹಸ್ತದಲ್ಲಿ ಪರ್ವಗಳು. ಈ ಚಿತ್ರದಲ್ಲಿ ನಾವು ನೋಡಬಹುದು, ಹಸ್ತದಲ್ಲಿ ಒಂದೊಂದು ಬೆರಳಿಗೆ ಒಂದೊಂದು ಗ್ರಹವನ್ನು ಆಧಿಪತ್ಯವನ್ನಾಗಿ ನೀಡಿದ್ದಾರೆ. ಇದು ಶುಕ್ರನ ಬೆರಳು, ಶುಕ್ರನ ಪರ್ವ ಕೆಳಗಡೆ ಇರುತ್ತದೆ. ಗುರುವಿನ ಬೆರಳು, ಗುರುವಿನ ಪರ್ವ ಕೆಳಗಡೆ. ಶನಿಯ ಬೆರಳು, ಶನಿಯ ಪರ್ವ ಕೆಳಗಡೆ. ಸೂರ್ಯನ ಬೆರಳು ಕೆಳಗಡೆ, ಸೂರ್ಯನ ಪರ್ವ. ಬುಧನ ಬೆರಳು ಕೆಳಗಡೆ, ಬುಧನ ಪರ್ವ. ಮತ್ತು ಇದು ಚಂದ್ರನ ಪರ್ವ. ಗುರುವಿನ ಪರ್ವಕ್ಕೆ ಗುರುವಿನ ಬೆರಳು ಮತ್ತು ಶುಕ್ರನ ಬೆರಳು ಮಧ್ಯದಲ್ಲಿ ಕುಜನ ಸಕಾರಾತ್ಮಕ ಪರ್ವ, ಬುಧನ ಬೆರಳು ಮತ್ತು ಚಂದ್ರನ ಪರ್ವ ಮಧ್ಯದಲ್ಲಿ ಕುಜನ ನಕಾರಾತ್ಮಕ ಪರ್ವ, ಮಧ್ಯದಲ್ಲಿ ಕುಜನ ಮೈದಾನ. ಇದರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಗುರುಪರ್ವ. ತೋರು ಬೆರಳಿನ ಕೆಳಭಾಗದಲ್ಲಿ ಉಬ್ಬಿರುವ ಸ್ಥಾನವೇ ಗುರುಪರ್ವ. ಗುರುಪರ್ವವನ್ನು ಅವಲೋಕಿಸುವಾಗ ಗುರುವಿನ ಕಾರಕತ್ವವನ್ನು ನೆನಪಿನಲ್ಲಿಟ್ಟುಕೊಂಡು ಹೇಳಬೇಕು. ಪಿತೃರೇಖೆಯು ಗುರುಸ್ಥಾನದಿಂದ ಹುಟ್ಟಿರುವುದರಿಂದ ತಂದೆ ಮತ್ತು ಇನ್ನಿತರ ಪಿತೃವರ್ಗದವರ ಗುಣದೋಷಗಳನ್ನು, ಶಕ್ತಿ ಸಾಮರ್ಥ್ಯಗಳನ್ನು, ಅವರ ಘನತೆ ಗೌರವಗಳನ್ನು ಅಳೆದು ನೋಡಬಹುದು. ಗುರುವು ಪುತ್ರಕಾರಕನಾಗಿರುವುದರಿಂದ ಈ ಪರ್ವವು ಉಬ್ಬಿಕೊಂಡಿದ್ದರೆ ಮಕ್ಕಳ ಸೌಖ್ಯ ಕಂಡುಬರುತ್ತದೆ. ಈ ಪರ್ವವು ಬಲಹೀನವಾಗಿದ್ದು ಕಲಾಹೀನವಾಗಿದ್ದರೆ ಮಕ್ಕಳ ಸೌಖ್ಯಕ್ಕೆ ಭಂಗ ಉಂಟಾಗುತ್ತದೆ. ಈ ಪರ್ವದಿಂದ ದೈವಿಕ ಸಂಪತ್ತು, ದ್ರವ್ಯ ಲಾಭ, ಮುಖಂಡತ್ವ, ವ್ಯಕ್ತಿ ಗೌರವ ತಿಳಿದುಕೊಳ್ಳಬಹುದು. ಗುರುಪರ್ವವು ಉಬ್ಬಿದ್ದರೆ ಜ್ಞಾನ ಹೆಚ್ಚು, ಇವರ ನಿರ್ಣಯವೇ ಸರಿ ಎನ್ನುವರು. ಯಾರು ಇವರ ಮಾತಿಗೆ ಬದ್ಧರಾಗಿರುತ್ತಾರೋ ಅವರೇ ಇವರ ಸ್ನೇಹಿತರು, ಇಲ್ಲದಿದ್ದರೆ ಇವರು ಅವರಿಂದ ದೂರವಿರುತ್ತಾರೆ. ಜ್ಞಾನ ಗೌರವದ ಆಸೆ, ದೇವತಾ ಸೇವೆ ಇವರ ಸಾಧನೆ. ಸಮನ್ವಯದ ತಿಳುವಳಿಕೆ, ಕಾರ್ಯದಕ್ಷತೆಯುಳ್ಳವರು. ಗುರುಪರ್ವ ತಗ್ಗಿದ್ದರೆ ದುರಾಸೆ. ಇವರಿಗೆ ದುಡ್ಡು ಬೇಕು, ದುಡಿಮೆ ಬೇಡ. ಇವರಿಗೆ ತಿಳುವಳಿಕೆ ಕಡಿಮೆ. ಇವರಿಗೆ ಗುರುವಿನ ಶಾಪ ಇರುತ್ತದೆ. ಇವರಿಗೆ ಧನದ ಕೊರತೆಯೂ ಇರುತ್ತದೆ. ಜ್ಞಾನವೂ ಅಷ್ಟು ಇರುವುದಿಲ್ಲ. ಗುರುಪರ್ವವು ಗೌರವ ಸೂಚಕವಾದ ಪರ್ವವಾಗಿದ್ದರಿಂದ ತ್ರಿಶೂಲ, ಡಮರುಗ, ನಕ್ಷತ್ರ, ತ್ರಿಕೋನ, ಗುಣಕ ಚಿಹ್ನೆ ಇವೆಲ್ಲವೂ ಉತ್ತಮ ಫಲ ನೀಡುತ್ತವೆ. ಈ ಚಿಹ್ನೆಗಳು ವ್ಯಕ್ತಿಯ ಘನತೆ, ಗೌರವ ಹೆಚ್ಚಿಸುವುದರೊಂದಿಗೆ ಸುಖ ಸಂಪತ್ತು, ಕೀರ್ತಿ, ಯಶಸ್ಸು ತಂದುಕೊಡುತ್ತವೆ. ಯಾವುದೇ ಒಂದು ಪರ್ವವನ್ನು ಅವಲೋಕಿಸುವಾಗ ರೇಖೆ, ಬೆರಳು ಎರಡನ್ನೂ ಗಣನೆಗೆ ತೆಗೆದುಕೊಳ್ಳಬೇಕು. ಈ ಚಿತ್ರದಲ್ಲಿ ನಾವು ನೋಡಬಹುದು ಗುರುಪರ್ವ ಅಥವಾ ಪಿತೃಸ್ಥಾನ. ಇದರಲ್ಲಿ ಗುರು ಬೆರಳಿನ ಕೆಳಗಡೆ ಇರುವುದೇ ಗುರುವಿನ ಪರ್ವ. ಶನಿಪರ್ವ. ಮಧ್ಯ ಬೆರಳಿನ ಕೆಳಭಾಗದಲ್ಲಿರುವ ಸ್ಥಾನಕ್ಕೆ ಶನಿಪರ್ವವೆಂದು ಹೆಸರು. ಈ ಪರ್ವವನ್ನು ಅಧ್ಯಯನ ಮಾಡುವಾಗ ಶನಿಯ ಕಾರಕತ್ವವನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ಪರ್ವಕ್ಕೆ ಸಂಬಂಧಪಟ್ಟ ಮಧ್ಯ ಬೆರಳನ್ನು ಶನಿರೇಖೆ
ಅಥವಾ ಅದೃಷ್ಟ ರೇಖೆಯನ್ನು ಪರಿಶೀಲಿಸಬೇಕು. ಶನಿಪರ್ವವು ತಗ್ಗಾಗಿದ್ದರೆ ಅಂತಹ ವ್ಯಕ್ತಿಗಳಲ್ಲಿ ಶನಿ ಕಾರಕತ್ವದಿಂದ ಕಷ್ಟಕಾರ್ಪಣ್ಯಗಳನ್ನು ಅನುಭವಿಸುತ್ತಿರುತ್ತಾರೆ. ಈ ಪರ್ವವು ಉಬ್ಬಿಕೊಂಡಿದ್ದರೆ ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ. ಹೆಚ್ಚಿನ ಮನೋಸ್ಥೈರ್ಯ, ಗೃಹ ಸೌಖ್ಯ ಹಾಗೂ ಇನ್ನಿತರ ಕಾರ್ಯಗಳಲ್ಲಿ ಯಶಸ್ಸು ಕಂಡುಬರುತ್ತದೆ. ಶನಿ ಪರ್ವವು ಉತ್ತಮವಾಗಿದ್ದರೆ ವ್ಯಕ್ತಿಗೆ ತೃಪ್ತಿ, ಮಾನಸಿಕ ಅಸಮತೋಲ, ಉತ್ತಮ ವ್ಯಕ್ತಿತ್ವ ಪ್ರಾಪ್ತವಾಗುತ್ತದೆ. ಪರ್ವವು ಅಸಹಜ ರೀತಿಯಲ್ಲಿ ಉಬ್ಬಿದ ಪಕ್ಷದಲ್ಲಿ ವಿಪರೀತ ಫಲಗಳು ಕಂಡುಬರುತ್ತವೆ. ವ್ಯಕ್ತಿಯು ಮಾನಸಿಕ ಅಸಮತೋಲ ಕಳೆದುಕೊಳ್ಳುತ್ತಾನೆ. ಈ ಪರ್ವದ ಮೇಲೆ ಅಡ್ಡರೇಖೆಗಳು, ಗುಣಕ ಚಿಹ್ನೆ, ನಕ್ಷತ್ರ ಚಿಹ್ನೆ ಇರುವುದು ಒಳ್ಳೆಯದಲ್ಲ. ಇದರಿಂದ ವ್ಯಕ್ತಿಯು ತಾಯಿ ಸುಖದಲ್ಲಿ ಕೊರತೆಯನ್ನು, ಶತ್ರುಬಾಧೆಯನ್ನು, ದೈಹಿಕ ಅನಾರೋಗ್ಯವನ್ನು, ವ್ಯಕ್ತಿ ವೈಕಲ್ಯವನ್ನು ಅನುಭವಿಸುತ್ತಾನೆ. ಈ ಪರ್ವದಲ್ಲಿ ತ್ರಿಕೋನ ಚಿಹ್ನೆ ಇದ್ದರೆ ಇದು ನಿಗೂಢ ಶಾಸ್ತ್ರದಲ್ಲಿ ಅಭಿರುಚಿಯನ್ನು, ನಿಷ್ಣಾನತೆಯನ್ನು ತೋರಿಸುತ್ತದೆ. ಇಂತಹ ವ್ಯಕ್ತಿಯು ವೈಜ್ಞಾನಿಕ ಸಂಶೋಧನೆ ಮಾಡುವುದರಲ್ಲಿ ಬಲಿಷ್ಠನಾಗಿರುತ್ತಾನೆ. ಶನಿ ಪರ್ವವನ್ನು ವಿಶ್ಲೇಷಿಸುವಾಗ ಆಯುಷ್ಯಂ ಜೀವನೋಪಾಯಂ ಮರಣಂ ಚ ಶನೈಶ್ಚರಃ. ಆಯುರೇಖೆ ಅಂದರೆ ಹೃದಯ ರೇಖೆ ಶನಿ ಪರ್ವದ ಮೇಲೆಯೇ ಹಾದು ಹೋಗುವುದರಿಂದ ಆಯುಸ್ಸಿನ ಇತಿಮಿತಿಗಳನ್ನು ಈ ಪರ್ವದ ಆಧಾರದ ಮೇಲೆ ಹೇಳಬಹುದು. ಧನರೇಖೆ ಶನಿ ಪರ್ವದ ಮೇಲೆ ಹಾದು ಹೋಗುವುದರಿಂದ ಜೀವನೋಪಾಯದ ಮಾರ್ಗಗಳನ್ನು, ವೃತ್ತಿಯ ಸ್ವತಂತ್ರ ದಂಧೆಗಳ ಜಯಾಪಜಯಗಳನ್ನು ಈ ಪರ್ವದ ಆಧಾರದ ಮೇಲೆ ಹೇಳಬಹುದು. ಮರಣ ವಿಚಾರವನ್ನು ಈ ರೇಖೆಯ ಸಹಾಯದಿಂದ ನಿಖರವಾಗಿ ಹೇಳಬಹುದು. ಈ ಚಿತ್ರದಲ್ಲಿ ನಾವು ನೋಡಬಹುದು ಶನಿ ಪರ್ವ ಅಥವಾ ಮಾತೃಸ್ಥಾನ. ಈ ಶನಿ ಬೆರಳಿನ ಕೆಳಗಡೆ ಇರುವುದೇ ಶನಿಯ ಪರ್ವ. ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.